हाई व्यूवर्स इवत्तु नावु वंदेलग सोप्पिन माहिती मत्ते अदरल्लि ओंदु रेसिपी हेगे माडोदु अंत नोड्ता इद्दीवि ईग स्क्रीन अल्लि नोड्ता इद्दीरल्ल इदु वंदेलग सोप्पु इदन्न ब्रामी एले अंतनु करितारे ई हेसरल्लि आग्ले मारुकट्टेयल्लि तुंबा प्रोडक्ट्स इरोदन्न नीवु केळिर्तीरि ಒಂದೆಲಗ ಸೊಪ್ಪು ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗದ್ದೆಗಳಲ್ಲೆಲ್ಲ ಸೈಡ್ ಅಲ್ಲಿ ಸಿಗುತ್ತೆ ಈಗೆಲ್ಲರೂ ಇದರ ಬೆನಿಫಿಟ್ಸ್ ಗೊತ್ತಾಗಿ ಮನೆಯಲ್ಲೇ ಇದನ್ನ ಪಾಟ್ ಅಲ್ಲೆಲ್ಲ ಬೆಳೆಸೋದು ಕಲ್ತ್ ಬಿಟ್ಟಿದ್ದಾರೆ ಇದು ತುಂಬಾ ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಳ್ಳೆಯದು ದೇಹದ ಉಷ್ಣತೆ ತಗ್ಗಿಸಲು ನಿದ್ರಾಹೀನತೆ ದೂರ ಮಾಡಲು ಡೈಲಿ ಈ ಸೊಪ್ಪನ್ನ ಒಂದು ಹಿಡಿ ತಗೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಕನ್ಸ್ಯೂಮ್ ಮಾಡೋದು ಅಂದ್ರೆ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಉಪಯೋಗಕಾರಿ ಈ ಸೊಪ್ಪಲ್ಲಿರೋ ವಿಟಮಿನ್ಸ್ಗಳು ನಮ್ಮ ಬ್ರೈನ್ನ ಜೀವಕೋಶಗಳಿಗೆ ತುಂಬಾ ಶಕ್ತಿಯನ್ನ ಕೊಡೋದ್ರಿಂದ ಇದನ್ನ ಬ್ರೈನ್ ಬೂಸ್ಟರ್ ಮೆಮೊರಿ ಎನ್ಹಾನ್ಸರ್ ಅಂತಾನು ಇದನ್ನ ಕರೀತಾರೆ ಇದನ್ನ ಪ್ರತಿನಿತ್ಯ ತಗೊಳ್ಳೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಒಂದು ನಿದ್ರಾಹೀನತೆ ಎಲ್ಲವನ್ನೂ ನಾವು ದೂರ ಮಾಡಬಹುದು ಇವತ್ತು ಬನ್ನಿ ಇದರಿಂದ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಒಂದೆಲಗ ಸೊಪ್ಪಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾರ್ಮಲ್ ಆಗಿ ಹಾಗೆ ಆ ಸೊಪ್ಪನ್ನ ತಿನ್ಬೇಕಂದ್ರೆ ನಮ್ಗೆ ಬರೀ ಸೊಪ್ಪು ಹೇಗೆ ತಿನ್ನೋದು ಅಂತ ನಮ್ಗೆ ಏನಾದ್ರೂ ಅನ್ಸಿದ್ರೆ ಈ ತರ ಚಟ್ನಿ ಮಾಡಿ ಅದನ್ನ ತಗೊಳ್ಬಹುದು ಇದು ಎಲ್ಲ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ನಾವು ನಾರ್ಮಲ್ ಚಟ್ನಿ ಮಾಡ್ತೀವಲ್ಲ ಅದೇ ರೀತಿ ಇರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಇದು ಬ್ರಾಹ್ಮಿ ಅಂತ ಸಂಸ್ಕೃತದಲ್ಲಿ ಕರೆಯಲ್ಪಡುವ ನಮ್ಮ ಕನ್ನಡದ ಒಂದೆಲಗ ಸೊಪ್ಪಿನ ಮಾಹಿತಿ ಇನ್ಮೇಲಾದರೂ ಇದನ್ನ ನಮ್ಮೆಲ್ಲರ ಮನೆಯಲ್ಲಿ ಬೆಳೆಸೋದನ್ನ ಮರೆಯದೇ ಇರೋಣ ಇದು ನಮ್ಮ ಮತ್ತು ನಮ್ಮ ಕುಟುಂಬದವರ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಇನ್ನೂ ಹೆಚ್ಚಿನ ಹೆಲ್ತ್ ರೆಸಿಪಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು